ನಾವು ಈಗಾಗಲೇ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಗಳ ಬಗ್ಗೆ ತಿಳಿಸಿದ್ದೇವೆ ಇದೇ ರೀತಿ ನಾಗದೋಷ ಇದ್ದವರು ಇನ್ನೊಂದು ಪುಣ್ಯ ಕ್ಷೇತ್ರಕ್ಕೆ ಹೋಗಿ ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಅದು ಯಾವ ಕ್ಷೇತ್ರ ಎಂಬ ಪ್ರಶ್ನೆಗೆ ಉತ್ತರ ವಿದುರಾಶ್ವತ ಈ ಸ್ಥಳ ಇರುವುದಾದರೂ ಎಲ್ಲಿ ಈ ಸ್ಥಳದ ಮಹಿಮೆ ಏನು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ಕರ್ನಾಟಕ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ವಿದುರಾಶ್ವಥ ವಿದುರಾಶ್ವಥ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಈ ಸ್ಥಳದಲ್ಲಿ ನಾಗದೇವತೆಗೆ ಪೂಜೆ ಸಲ್ಲಿಸಲಾಗುತ್ತದೆ ಇದು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಹೆಸರುವಾಸಿಯಾಗಿದೆ ಯಾಕಂದ್ರೆ ಇಲ್ಲಿ ಸ್ವತಂತ್ರ ಹೋರಾಟ ನಡೆದಿದ್ದು ಈ ವೇಳೆ ಹಲವರು ಗುಂಡಿನ ದಾಳಿಗೆ ಒಳಪಟ್ಟಿದ್ದರು ಇಲ್ಲಿ ಅಶ್ವತ್ಥದ ಮರವಿದೆ ಈ ಮರದ ವಿಶೇಷತೆ ಏನಂದ್ರೆ ಇಲ್ಲಿ ಈ ಅಶ್ವತ್ಥ ಮರವನ್ನ ಮಹಾಭಾರತದ ವಿದುರ ನೆಟ್ಟಿದ್ದಾನೆ ವಿದುರ ಇಲ್ಲಿ ಅಶ್ವತ್ಥದ ಮರ ನೆಟ್ಟಿದ್ದಕ್ಕೆ ಈ ಸ್ಥಳಕ್ಕೆ ವಿದುರಾಶ್ವಥ ಎಂಬ ಹೆಸರು ಬಂತು ಈ ಗಿಡದ ಇನ್ನೊಂದು ಭಾಗ ಇನ್ನೂ ಕೂಡ ಈ ಸ್ಥಳದಲ್ಲಿದೆ ಇನ್ನು ಈ ಸ್ಥಳದಲ್ಲಿ ವಿದುರ ಸ್ಥಾಪಿಸಿದ ಅಶ್ವತ್ಥನಾರಾಯಣ ದೇವಾಲಯವಿದೆ ಭಕ್ತರು ನಾಗದೋಷ ಪರಿಹಾರಕ್ಕೆ ಇಲ್ಲಿ ಆಗಮಿಸುತ್ತಾರೆ ಈ ಗುಡಿಯಲ್ಲಿ ಸಾವಿರಾರು ಕಲ್ಲಿನ ನಾಗರಕಟ್ಟೆ ಇದೆ ಮಕ್ಕಳಾಗದಿದ್ದವರು ಸರ್ಪದೋಷವಿದ್ದವರು ಇತ್ಯಾದಿ ಸಮಸ್ಯೆ ಇದ್ದವರು ಇಲ್ಲಿ ಬಂದು ನಾಗರ ಕಲ್ಲನ್ನ ಪ್ರತಿಷ್ಠಾಪಿಸುತ್ತಾರೆ ಸುಬ್ರಹ್ಮಣ್ಯ ಸೃಷ್ಟಿ ನಾಗರ ಪಂಚಮಿ ದಿನ ಇಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ನಾಗರ ಪೂಜೆ ಮಾಡಿ ಹೋಗುತ್ತಾರೆ ಬೆಳ್ತಂಗಡಿಯ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಹೇಗೆ ಹರಕೆ ಹೊತ್ತು ಮಣ್ಣಿನ ಗೊಂಬೆ ನೀಡುತ್ತೇವೋ ಅದೇ ರೀತಿ ಇಲ್ಲಿ ಹರಕೆ ಹೊತ್ತು ಭಕ್ತರು ನಾಗರ ಕಲ್ಲನ್ನು ಅರ್ಪಿಸುತ್ತಾರೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ